ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಹೀರೆಕಾಯಿ ಇರುತ್ತಲ್ಲ ಅದರಲ್ಲಿ ಫ್ರೈ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲ ಸೈಡ್ ಡಿಶ್ ಆಗಿ ನೀವು ಊಟ ಮಾಡ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೀರೆಕಾಯಿ ಫ್ರೈನ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲರಿಗೂ ಶೇರ್ ಮಾಡಿ ಇದು ಹೊಸ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಫಸ್ಟು ನಾನಿಲ್ಲಿ ಬಾಣಲೆ ಇಟ್ಬಿಟ್ಟು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಇರುತ್ತಲ್ಲ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ನಾವು ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಚಿದ್ದೀನಿ ನಾನು ಚಿಕ್ಕದಿದೆ ಈರುಳ್ಳಿ ಇದು ದೊಡ್ಡದಿತ್ತು ಅಂದರೆ ಅರ್ಧ ಈರುಳ್ಳಿ ಹಾಕಿ ಸಾಕು ಚಿಕ್ಕ ಈರುಳ್ಳಿ ಒಂದನ್ನು ಕಟ್ ಮಾಡಿದ್ದೀನಿ ಈ ಥರ ಸಣ್ಣಗೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ ಶೇಂಗಾನು ಸ್ವಲ್ಪ ಫ್ರೈ ಆಗಬೇಕು ಕೊಬ್ಬರಿ ಇರುತ್ತಲ್ಲ ಅದೊಂದು ಮೂರು ಸ್ಪೂನ್ ಹಾಕಿದ್ದೀನಿ ನಾನು ಕೊಬ್ಬರಿನ ತುರಿದಿರೋದು ಹಾಕಿದ್ದೀನಿ ನೀವು ಬೇಕಾದ್ರೆ ಪೀಸಸನ್ನು ಹಾಕ್ಬೋದು ಕೊಬ್ಬರಿದು ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಒಂದು ಸ್ವಲ್ಪ ಎಳ್ಳು ಎಳ್ಳು ಇರುತ್ತಲ್ಲ ಅದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಇದೆಲ್ಲದನ್ನು ಫ್ರೈ ಮಾಡಬೇಕು ನಾವು ಗಸಗಸೆ ಇರುತ್ತಲ್ಲ ಅದೊಂದು ಸ್ವಲ್ಪ ಹಾಕಿದ್ದೀನಿ ಗಸಗಸೆ ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ನಾಲ್ಕು ಹಾಕಿದ್ರೂ ಸಾಕು ಈರುಳ್ಳಿ ಶೇಂಗಾ ಎಳ್ಳು ಮತ್ತು ಒಣ ಕೊಬ್ಬರಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದನ್ನು ಇವಾಗ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸೀದ್ಬಿಡುತ್ತೆ ನೋಡಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವಾಗ ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಇದನ್ನು ನಾವು ಪೌಡರ್ ಮಾಡ್ಕೋಬೇಕು ನಾವೇನು ಫ್ರೈ ಮಾಡಿದ್ವಲ್ಲ ಅದನ್ನು ಪೌಡರ್ ಮಾಡಬೇಕಾಗತ್ತೆ ಹಾಂ ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದು ಬಾಣ್ಲಿಗೆ ಅದೇ ಫ್ರೈ ಮಾಡಿದ್ನಲ್ಲ ಅದೇ ಬಾಣ್ಲಿಯೇ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹೀರೆಕಾಯಿ ಇರುತ್ತಲ್ಲ ಹೀರೆಕಾಯಿನ ಈ ಥರ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ನೀರಲ್ಲಿ ತೊಳೆದು ಈ ಥರ ಉದ್ದದ್ದು ಕಟ್ ಮಾಡಿ ಅದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆ ಕಾದಿದೆ ಇವಾಗಿತ್ತು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ನಾವು ಬೆಂಡೆಕಾಯಿ ಎಲ್ಲ ಹುರಿತೀವಲ್ಲ ಆ ಥರ ಹುರಿಬೇಕು ಅಷ್ಟೇ ಹೀರೆಕಾಯಿನ ಎಣ್ಣೆಯಲ್ಲಿ ನೋಡಿ ಈ ಥರ ಫ್ರೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿ ಫ್ರೈ ಆಗುತ್ತೆ ಒಂದು ಇದರಲ್ಲೇ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ನಾವು ಏಕೆಂದರೆ ಅದು ಫ್ರೈ ಎಲ್ಲ ಪಲ್ಯ ಥರ ಮಾಡೋದಾದರೆ ನೀರು ಹಾಕೆಲ್ಲ ಬೇಯಿಸ್ತೀವಿ ಇದು ಪಲ್ಯ ಅಲ್ವಲ್ಲ ಫ್ರೈ ಅದಕ್ಕೆ ಇದರಲ್ಲೇ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ತಿರ್ಬೇಕಾದ್ರೆ ನೀವು ಬೇಯಿಸಿಬಿಡಿ ಹೀರೆಕಾಯಿನ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ನಾನೊಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸಣ್ಣ ಉಪ್ಪು ಮತ್ತು ಇದನ್ನು ಫ್ರೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿ ಆವಾಗ ಇದು ನೀಟಾಗಿ ಫ್ರೈ ಆಗುತ್ತೆ ಮತ್ತು ಫಾರ್ಟಿ ಫೈ ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಬೇಯುತ್ತೆ ಇದು ಎಣ್ಣೆಲೆ ನಮಗೆ ಈ ಥರ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಹೀರೆಕಾಯಿ ಸಖತ್ತು ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ನಾನು ಪೌಡರ್ ಮಾಡ್ಕೊಂಬರ್ತೀನಿ ಪಲ್ಸಲ್ ಮಾಡಿ ಇದಕ್ಕೇನೆ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಇದೆ ಖಾರ ನೋಡಿ ಹಾಕಿ ನೀವು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಚೀಟಿಗೆ ಅಷ್ಟು ಅರಿಶಿನ ಇದೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ಹೀರೆಕಾಯಿ ಫ್ರೈ ಮಾಡೋದಕ್ಕೂ ಹಾಕಿರ್ತೀವಿ ನಾವು ಉಪ್ಪು ಅಷ್ಟೇ ನೋಡ್ಬಿಟ್ಟು ಹಾಕಿ ಇಲ್ಲಿ ಹೀರೆಕಾಯಿ ಫ್ರೈ ಮಾಡೋದಕ್ಕೆ ಹಾಕಿದ್ದೀವಿ ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಜೀರಿಗೆ ಕಾಲು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ತರಿತರಿಯಾಗಿ ಪೌಡರ್ ಮಾಡಬೇಕು ನಾವು ನೋಡಿ ಹತ್ತು ನಿಮಿಷ ಫ್ರೈ ಮಾಡಿದ್ದೀನಿ ಇದು ಇವಾಗ ಬೆಂದಿದೆ ಹೀರೆಕಾಯಿ ಮುಕ್ಕಾಲು ಭಾಗದಷ್ಟು ಇಷ್ಟು ಬೆಂದರೆ ಸಾಕು ನಮಗೆ ಮತ್ತೆ ನಾವು ಪೌಡರ್ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕಾಗತ್ತೆ ನೋಡಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಇರುತ್ತಲ್ಲ ಶುಂಠಿ ಹಾಕಿಲ್ಲ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹೆಸರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಜೀರಿಗೆ ಹಾಕ್ಬಿಟ್ಟು ಇಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಇವಾಗ ಇದಕ್ಕೆ ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ಪೌಡರ್ ಆಗಿದೆ ಇದು ಪಲ್ಸಲ್ ಮಾಡಿದ್ದೀನಿ ಪುಡಿ ಥರ ಆಗಿದೆ ಆಗಿದೆ ಇದು ಇವಾಗ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಫ್ರೈಗೆ ಮಿಕ್ಸ್ ಮಾಡಬೇಕು ನೀಟಾಗಿ ಈ ಪುಡಿ ಹಾಕೋದ್ರಿಂದ ಫ್ರೈ ಸಖತ್ತು ಟೇಸ್ಟ್ ಬರುತ್ತೆ ನೋಡಿ ಚಪಾತಿಗೆ ಅನ್ನಕ್ಕೆ ಅನ್ನ ರಸಮ್ ಮಾಡಿರ್ತೀವಲ್ಲ ಆವಾಗೆಲ್ಲ ಈ ಪಲ್ಯನ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ಮಾಡ್ಬೋದು ಈ ಪುಡಿ ಎಲ್ಲದು ಹೀರೆಕಾಯಿ ಜೊತೆ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಇದು ಮಸಾಲ ಹಿಡಿಬೇಕು ಇವಾಗ ಹೀರೆಕಾಯಿಗೆ ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಒಂದೆರಡು ಸ್ಪೂನಷ್ಟು ನೀರು ಹಾಕಿದ್ದೀನಿ ಅಷ್ಟೇ ನಾನು ಇಷ್ಟು ನೀರು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಹೀರೆಕಾಯಿ ಫ್ರೈ ರೆಡಿ ಆಗುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲೆಲ್ಲ ತುಂಬ ಹೆಲ್ತಿ ರೆಸಿಪೀಸ್ ಇದೆ ಅದನ್ನೆಲ್ಲ ನೋಡಿ ನೋಡಿ ಆಗಿದೆ ಇದು ಇವಾಗ ಒಂದು ಐದು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿದೆ ಹೀರೆಕಾಯಿನ ಪೂರ್ತಿ ಬೆಂದಿದೆ ಇವಾಗ ಹೀರೆಕಾಯಿ ಮತ್ತು ಮಸಾಲನೂ ಚೆನ್ನಾಗಿ ಹಿಡಿದಿದೆ ಹೀರೆಕಾಯಿಗೆ ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಬೌಲ್ಗೆ ತೆಗಿತಾ ಇದ್ದೀನಿ ನೋಡಿ ಆಗಿದೆ ಇದು ಇವಾಗ ನೋಡಿ ಇದು ರೈಸ್ಗೆ ಚಪಾತಿಗೆ ರೊಟ್ಟಿಗೆ ಮತ್ತು ದೋಸೆ ಕೂಡ ನೀವು ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇದು ಖಡಕ್ಕಾಗಿರುವ ಹೀರೆಕಾಯಿ ಫ್ರೈ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು ನೀವು ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು